ಕೊರೋನಾಗೆ ಬೆಂಕಿ ಹಚ್ಚಬೇಕು ಅಂದ್ರೆ, ನಿಮ್ಮ ಮನೆ ದೀಪ ಆರಬಾರ್ದು ಅಂದ್ರೆ ನೀವು ಅಷ್ಟು ಜನ ಮನೆಯಲ್ಲಿ ಇರಬೇಕು. ದೇವಸ್ಥಾನಗಳೆಲ್ಲ ಮುಚ್ಚಿದೆ ಅಂದ್ರೆ ದೇವ್ರು ಇಲ್ಲ ಅಂತಾನ? ಡಾಕ್ಟರ್ಸ್ ಅಲ್ಲಿ, ನರ್ಸ್ಗಳಲ್ಲಿ, ಪೊಲೀಸ್ ಅಲ್ಲಿ, ಪ್ರತಿಯೊಬ್ಬರು ಸೇವೆ ಮಾಡ್ತಿರೋದ್ರಲ್ಲಿ ಆ ದೇವ್ರು ಇದ್ದಾನೆ. ಆ ದೇವ್ರ ಮೇಲೆ ನಿಮ್ಗೆ ನಂಬಿಕೆ ಇದ್ರೆ ನೀವು ಮಾಡ್ಬೇಕಾಗಿರೋದು ಎಷ್ಟೇ, ಅವ್ರು ಅಷ್ಟು ಜನಕ್ಕೆ ಒಂದು ಸಲ್ಯೂಟ್. ನಮಸ್ಕಾರ, ಒಂದು ಫ್ಲೈಯಿಂಗ್ ಕಿಸ್ ಕೊಡಿ. ಅವ್ರ ಋಣನ ನಾವು ಯಾವತ್ತೂ ತೀರ್ಸೋಕ್ಕಾಗಲ್ಲ, ಎಷ್ಟು ಜನ್ಮ ಎದುರು ತೀರ್ಸೋಕ್ಕಾಗಲ್ಲ. ಅದನ್ನು ತೀರಿಸ್ಬೇಕು ಅಂತ ನಿಮಗಿದ್ರೆ ನೀವು ಮನೇಲೇ ಅವ್ರನ್ನ ಕರೋನಾ ಜೊತೆ ಹೋರಾಡಕ್ಕೆ ಬಿಡಿ, ನಿಮ್ಮ ಜೊತೆ ಹೋರಾಡೋದಲ್ಲ ಅವ್ರ ಕೆಲಸ. ಕರೋನಾಗೆ ತಿಥಿ ಮಾಡಬೇಕು ಅಂದರೆ ನೀವು ಕರೋನಾಗೆ ಅತಿಥಿ ಆಗಬಾರ್ದು. ಮನುಷ್ಯನಿಗೆ ಕಷ್ಟ ಬಂದಾಗಲೇ ಅವನು ಹೇಗೆ ಅದನ್ನು ನಿಭಾಯಿಸ್ತಾನೆ ಅನ್ನೋದ್ರ ಮೇಲೆ ಅವನ ವ್ಯಕ್ತಿತ್ವ ಗೊತ್ತಾಗೋದು. ಅಂಥ ಒಂದು ಪರೀಕ್ಷೆ ನಮ್ಮೆಲ್ರಿಗೂ ಬಂದಿದೆ. ಪರೀಕ್ಷೆಯಲ್ಲಿ ಪಾಸ್ ಮಾಡಬೇಕು ಅಂದರೆ ನೀವು ಮನೇಲಿರಬೇಕು, ಸೋಷಿಯಲ್ ಡಿಸ್ಟೆನ್ಸಿಂಗ್ನ ಫಾಲೋ ಮಾಡಲೇಬೇಕು. ಫೇಲ್ ಆಗಬೇಕು ಅಂದರೆ ನಿಮ್ಮ ಇಷ್ಟ, ಮನೆಯಿಂದ ಹೊರಗೆ ಬನ್ನಿ. ನಿಮಗೆ ನಿಮ್ಮ ಹೆಸರು ಕೂಡ ನೆನಪಿರಲ್ಲ, ಯಾಕೆಂದರೆ ಅದು ಒಂದು ಪೇಷಂಟ್ ನಂಬರ್ ಆಗೋಗುತ್ತೆ. ಯು ವಾಂಟ್ ಟು ಬಿ ಎ ಪೇಷಂಟ್ ಆರ್ ಯು ವಾಂಟ್ ಟು ಸ್ಟೇ ಅಟ್ ಹೋಮ್ ಪೇಷಂಟ್. ಮತ್ತೊಮ್ಮೆ ನಮ್ಮ ಡಾಕ್ಟರ್ಸ್ಗೆ, ನರ್ಸ್ಗಳಿಗೆ, ಪೊಲೀಸ್ನವ್ರಿಗೆ, ಅವ್ರ ಕುಟುಂಬದವ್ರಿಗೆ, ಸರ್ಕಾರದವ್ರಿಗೆ, ಸೇವೆ ಮಾಡ್ತಿರೋ ಪ್ರತಿಯೊಬ್ಬರಿಗೂ ನಮ್ಮ ಕಡೆಯಿಂದ ಒಂದು ಸಲ್ಯೂಟ್.